ಪಿರಿಯಾಪಟ್ಟಣ ತಾಲೂಕಿನ ಅತ್ತಿಗೂಡು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ 8ನೇ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ವಿವಿಧ ಭಂಗಿಯಲ್ಲಿ ಯೋಗ ಮಾಡುವ ಮೂಲಕ ಆಚರಿಸಲಾಯಿತು। ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗಶೆಟ್ಟಿ ಮಾತನಾಡಿ, ಯೋಗವು ಇಡೀ ವಿಶ್ವ ಮಾನವ ಕುಲ ವ್ಯಕ್ತಿಗಳನ್ನು ಜೋಡಿಸುವ ಶಕ್ತಿಯನ್ನು ಹೊಂದಿದೆ। ಯೋಗ ಮಾಡುವುದರ ಮೂಲಕ ಮಾನಸಿಕ ಆಧ್ಯಾತ್ಮಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು। ಇದರಿಂದ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ರೋಗಮುಕ್ತ ಸಮಾಜವನ್ನು ಕಾಣಬಹುದಾಗಿದೆ ಎಂದು ತಿಳಿಸಿದರು। ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ದೈಹಿಕ ಶಿಕ್ಷಕರಾದ ಪ್ರಸನ್ನ ಕುಮಾರ್, ದೇವರಾಜು, ಹರೀಶ್ ಕುಮಾರ್, ಸ್ವಾಮಿ, ರಾಜಮ್ಮ, ಶ್ವೇತಾ, ಅರುಣ್, ಶಾಹಿಸ್ತಾ ಬಾನು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು। ನಮಸ್ಕಾರ, ನಾನು ನಾಗಶೆಟ್ಟಿ, ಸರ್ಕಾರಿ ಪ್ರೌಢಶಾಲೆ ಅತ್ತಿಗೋಡು ಇಲ್ಲಿನ ಮುಖ್ಯ ಶಿಕ್ಷಕ। ಇವತ್ತು 8ನೇ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಬೆಳಗ್ಗೆ 7:30 ರಿಂದಲೇ ವಿವಿಧ ರೀತಿಯ ಯೋಗಾಸನಗಳನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕರು ಸೇರಿ ಇವತ್ತು ನಾವು ಯೋಗ ದಿನಾಚರಣೆಯನ್ನು ಯೋಗಾಸನಗಳನ್ನು ಮಾಡುವುದರ ಮೂಲಕ ಆಚರಿಸಿದ್ದೇವೆ। ನಾವು ಪ್ರತಿದಿನ ಶಾಲೆಯಲ್ಲಿ ಪ್ರಾರ್ಥನೆ ವೇಳೆಯಲ್ಲಿಯೇ ಹಾಗೂ ಪ್ರತಿ ಶನಿವಾರ ಮಾಸಿಕ ಅವಧಿಯಲ್ಲಿಯೂ ಕೂಡ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ। ಯೋಗದಿಂದ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ದೈಹಿಕವಾಗಿ ಮನಸ್ಸು ಸದೃಢವಾಗುವುದರ ಜೊತೆಗೆ ಇಡೀ ವಿಶ್ವವನ್ನು ವ್ಯಕ್ತಿಗಳನ್ನು ಜೋಡಿಸುವಂತಹ ಒಂದು ಶಕ್ತಿ ಈ ಯೋಗದಲ್ಲಿದೆ। ಹಾಗಾಗಿ ಯೋಗವನ್ನು ಎಲ್ಲರೂ ಮಾಡಬೇಕು। ಯೋಗ ಮಾಡೋದ್ರಿಂದ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ರೋಗಮುಕ್ತವಾಗಿರುವಂತಹ ಒಂದು ಜಗತ್ತು ನಮಗೆ ಮುಂದಿನ ದಿನಗಳಲ್ಲಿ ಕಾಣಲಿದೆ ಅಂತ ನಾನಂತೂ ಭಾವಿಸುತ್ತೇನೆ।